ಇದನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸ್ಪಷ್ಟ ಮಾತುಗಳಲ್ಲೇ ಖಂಡಿಸಿದೆ. ಶಾಸಕರು ಸಹ ಪತ್ರಿಕಾ ಹೇಳಿ ಹೀಗಿದ್ದು ಈ ಒಂದು ದೇಶದ ಸುರಕ್ಷತೆಯ ವಿಷಯದಲ್ಲಿ ರಾಜಕಾರಣ ಮಾಡಲಾಗ್ತದೆ. ಈ ಒಂದು ಘಟನೆಯ ನಡೆದ ಕೂಡಲೇ ಆರ್ ಪಿ ಎಫ್ಗೆ ಮಾಹಿತಿ ಹೋಗಿದೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಅವರಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪ್ರಾಥಮಿಕ ವರದಿಯ ಪ್ರಕಾರ ಅವರದು ಅಲ್ಲಿ ವಲಸೆ ಕಾರ್ಮಿಕರು ಟೆಂಟ್ ಕಟ್ಟಿದ್ದಾರೆ, ಅವರ ಮಕ್ಕಳು ಅಲ್ಲಿ ಜಲ್ಲಿಯನ್ನು ರಾಶಿ ಹಾಕಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆ. ಆದರೆ ಅದರ ಬದಲಾಗಿ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ಇಲ್ಲಿ ವಲಸೆ ಕಾರ್ಮಿಕರು ಯಾಕೆ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಕೂರ್ತಿದ್ದಾರೆ ಅಂತಲೂ ಆಲೋಚನೆ ಮಾಡಬೇಕು. ಯಾಕೆ ರೈಲ್ವೆ ಹಳಿಗಳ ಮೇಲೆ ಟೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಆಲೋಚನೆ ಮಾಡಬೇಕು. ಇವತ್ತು ಮೊನ್ನೆ ಮಂಜುಳಾ ನಾಯಕ್ ಒಂದು ವಿಡಿಯೋ ಮಾಡಿದ್ರು, ಕೊಂಪೆಲ್ ಸರ್ಕಲಲ್ಲಿ, ನಂತೂರ್ ಸರ್ಕಲಲ್ಲಿ ಅಲ್ಲಲ್ಲಿ ಟೆಂಟ್ ಹಾಕಿರುವಂಥದ್ದು. ಈ ಹೆಚ್ಚಾಗಿ ಬರ್ತಿರುವಂಥ ವಲಸೆ ಕಾರ್ಮಿಕರು ಹಿಂದಿ ಭಾಷಿಕ ಮೂಲದವರು, ಹಿಂದಿ ಬೆಲ್ಟ್ನವರು. ಇವರೆಲ್ಲ ಬಿ ಜೆ ಪಿ ಆಡಳಿತ ಇರುವಂಥ ಉತ್ತರ ಪ್ರದೇಶ, ಅಸ್ಸಾಂ, ಬಿಹಾರ ಈ ಪ್ರದೇಶದಿಂದ ವಲಸೆ ಬರ್ತಾ ಇದ್ದಾರೆ. ಅಲ್ಲಿ ನಿರುದ್ಯೋಗದ ಸಮಸ್ಯೆ ಇರೋ ಕಾರಣ ಇಲ್ಲಿ ಉದ್ಯೋಗ ಹುಡುಕೊಂಡು ಬರ್ತಾ ಇದ್ದಾರೆ. ಇವರು ಇಲ್ಲಿನ ಕಾನೂನು ಸುವ್ಯವಸ್ಥೆಗೂ ಕಂಟಕ ಹೋಗ್ತಾ ಇದ್ದಾರೆ ಕೆಲವು ಕಡೆ. ಇವರ್ಯಾರೋ ಮಾಡಿರುವಂಥ ಕೃತ್ಯನೂ ಇರ್ಬೋದು. ಈ ಎರಡೂ ಆಯಾಮಗಳಲ್ಲಿ ತನಿಖೆ ನಡೀಬೇಕು. ಒಂದು ಏನಂದರೆ, ಇಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ಮಾಡಿದ್ದಾರೆ ಅದು ನಿಜವೋ ಅಲ್ವೋ, ಪ್ರಾಥಮಿಕ ವರದಿಯಲ್ಲಿ ಇದೆಯೋ ಇಲ್ವೋ. ಎರಡನೇದಾಗಿ ಈ ಮಟ್ಟದಲ್ಲಿ ಬೇರೆ ದೇಶದ್ರೋಹಿಗಳ ಕೃತ್ಯ ಇದೆಯೋ, ಇದರಲ್ಲಿ ಕೈವಾಡ ಇದೆಯೋ. ಯಾಕಂದರೆ ಈಗಾಗಲೇ ದೇಶದಲ್ಲಿ 20 ಕಡೆ ಈ ರೀತಿಯ ಕೃತ್ಯಗಳು ನಡೆದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಗುಜರಾತ್ನಲ್ಲಿ ನಡೆಯಿತು. ಗುಜರಾತ್ನಲ್ಲಿ ನಡೆದಾಗ ಅಲ್ಲಿಯ ಬಿ ಜೆ ಪಿ ಸರ್ಕಾರವನ್ನು ಯಾರೂ ದೂಷಿಸಲಿಲ್ಲ, ಈ ಬಿ ಜೆ ಪಿ ನಾಯಕರು ಇವತ್ತು ಕಾಂಗ್ರೆಸ್ಸನ್ನು ದೂಷಿಸಲಿಕ್ಕೆ ಬಂದಿದ್ದಾರೆ. ಆನಂತರ ಅಲ್ಲಿ ತನಿಖೆ ನಡೆದಾಗ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳೇ ಪಾರಿತೋಷಕವನ್ನು ಪಡೆಯುವುದಕ್ಕೋಸ್ಕರ ಕೃತ್ಯ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಬಂದಿದೆ. ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ 3 ರೈಲ್ವೆ ಉದ್ಯೋಗಿಗಳನ್ನು ಬಂಧಿಸಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಘಟನೆ. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು. ದೇಶ ವಿರೋಧಿ ಕೃತ್ಯವೂ ಆಗಿರಲ್ಬೋದು, ಅಲ್ಲ ಮಕ್ಕಳು ಮಕ್ಕಳಾಟಿಕೆಗೆ ಮಾಡಿರ್ಬೋದು, ಅಲ್ಲ ಈ ರಾಜಕೀಯ ಬೇಳೆ ಬೇಯಿಸುವಂಥ ಬಿ ಜೆ ಪಿ ಪಕ್ಷ ಮತ್ತು ಅದರ ನಾಯಕರು ಇಲ್ಲೆಲ್ಲ ರಾಜಕೀಯ ಲಾಭ ಪಡೆಯುವ ಹುನ್ನಾರದಿಂದ ಈ ಕೃತ್ಯ ಎಸಗಿರುವಂಥ ಸಾಧ್ಯತೆ ಇದೆಯೋ ಅನ್ನೋ ಬಗ್ಗೆಯೂ ತನಿಖೆ ನಡೀಬೇಕು. ತನಿಖೆ ಎಲ್ಲ ಆಯಾಮಗಳನ್ನು ನಡೀಬೇಕು. ಕೇವಲ ಕಾಟಾಚಾರಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟು ತಾವು ಈ ವಿಷಯದಲ್ಲಿ ರಾಜಕೀಯ ಮಾಡಿ ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನ ಏನು ಬಿ ಜೆ ಪಿಯ ವೇದವ್ಯಾಸ ಕಾಮತ್ ಮಾಡಿದ್ದಾರೆ, ಇದನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸ್ಪಷ್ಟವಾಗಿ ಖಂಡಿಸ್ತಾ, ಇಂತಹ ವಿಷಯದಲ್ಲಿ ದೇಶ ವಿರೋಧಿ ಕೃತ್ಯಗಳು ನಡೆದಾಗ ಅದನ್ನು ಎಲ್ಲರೂ ಸೇರಿ ಖಂಡಿಸೋಣ. ಇದು ಅಲ್ಲದೆ ಎಲ್ರಿಗೂ ಗೊತ್ತಿರುವಂಥದ್ದು, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ತನಿಖೆ ನಡೆಸುವಂಥದ್ದು ಇದು ನೇರವಾಗಿ ಕೇಂದ್ರ ಸರ್ಕಾರದ ಇಲಾಖೆಗೆ ಬರುವಂಥದ್ದು. ಇಲ್ಲಿ ನೀವು ರಾಜ್ಯ ಸರ್ಕಾರವನ್ನು ಎಳೆದು ತರುವ ಉದ್ದೇಶ ಏನಂದರೆ, ಇಲ್ಲಿ ಸುಮ್ಮನೆ ಒಂದು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಸರ್ಕಾರವನ್ನು ಎಳೆದು ತಂದು ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥದ್ದು. ಅಲ್ಲೂ ಎಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಅನ್ನೋ ಒಂದು ನಿಮ್ಮ ಒಂದು ಚೀಪ್ ಒಂದು ಕೀಳುಮಟ್ಟದ ರಾಜಕೀಯ ಅಂತ ಹೇಳ್ಬೋದು. ಅಲ್ಲಿ ವಿದ್ವಾಂಸಕರು ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ, ಬಾಂಗ್ಲಾ ವಲಸಿಗರೆಲ್ಲ ಇಲ್ಲಿದ್ದಾರೆ ಅಂತ. ರಾಜ್ಯ ಸರ್ಕಾರದ ಕೆಲಸ ತಮಿಳುನಾಡಿಂದ ಬರೋರನ್ನ ರಾಜ್ಯ ಸರ್ಕಾರ ತಡಿಲಿಕ್ಕಾಗೋದಿಲ್ಲ, ಕೇರಳದಿಂದ ಬರೋರನ್ನ ತಡಿಲಿಕ್ಕಾಗೋದಿಲ್ಲ, ನಾವು ಕೇಳಕ್ಕೆ ಹೋಗಿ ಬರ್ತಾ ಇರ್ತೇವೆ. ಆದರೆ ಅಕ್ರಮ ವಲಸಿಗರು ಯಾಕೆ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಷ್ಟು ವರ್ಷ ಆಯಿತು ನೀವು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವಂಥದ್ದು? ನಿಮ್ಮ ಆಡಳಿತದಲ್ಲಿ ಕೇಂದ್ರದಿಂದ ಕೇಂದ್ರ ಸರ್ಕಾರ ನಿಮ್ಮ ಕೈಯಲ್ಲಿರಬೇಕಾದ್ರೆ, ಅಕ್ರಮ ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬರ್ತಾ ಇದ್ದಾರೆ, ಅವರು ಇಲ್ಲಿ ಅಕ್ರಮ ಕೃತ್ಯಗಳನ್ನು ಎಸಗ್ತಿದ್ದಾರೆ, ಅವರನ್ನು ಬಂಧಿಸಲಾಗಿದೆ ಅಂತ ನೀವು ಹೇಳ್ತಾ ಇದ್ರೆ, ನಿಮ್ಮ ವೈಫಲ್ಯವನ್ನು ನೀವೇ ಬೊಟ್ಟು ಮಾಡಿ ತೋರಿಸ್ಕೊಂಡಿದ್ದೀವಿ. ಇದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಹೇಳಿ, ರಾಜ್ಯದ ಏನು ದೇಶದ ಗಡಿ ಇದೆ ಅದನ್ನು ಸುರಕ್ಷಿತಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ, ವೇದವ್ಯಾಸ ಕಾಮತ್ ಅವರ ಮತ್ತೊಮ್ಮೆ ಈ ಹೇಳಿಕೆಯನ್ನು ಖಂಡಿಸ್ತಾ ಅವ್ರು ಕ್ಷಮೆ ಯಾಚಿಸಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೀವಿ. 21ಕ್ಕೆ ಗುಜರಾತ್ನಲ್ಲಿ 3 ಜನರನ್ನು ಬಂಧಿಸ್ತಾರೆ. ಓಕೆ, ಗುಜರಾತ್ನ ಸೂರತ್ನಲ್ಲಿ ಒಂದು ಘಟನೆ ನಡೀತದೆ. ರೈಲು ಹಲಿಗಳಲ್ಲಿ ರೈಲು ಪಟ್ಟಿಯನ್ನು ತಪ್ಪಿಸಲಾಗ್ತದೆ. ಕ್ರಮೇಣ ಅದರ ಬಗ್ಗೆ ತನಿಖೆ ನಡೆದಾಗ ಅಲ್ಲಿ ಆರೋಪಿಗಳನ್ನು ಬಂಧಿಸಲಾಗ್ತದೆ. ಅದೇ ರೀತಿ 2024 ಅದೇ ರೀತಿ ಒಂದು ಕಡೆ ಕಾನ್ಪುರ್ನಲ್ಲಿ ರೈಲ್ವೆ ಹಲಿಯ ಮೇಲೆ ಸಿಲಿಂಡರ್ಗಳನ್ನ ಇಟ್ಟು ಇಟ್ಟಿರುವಂತ ಕಾನ್ಪುರದಲ್ಲಿ, ಕಾನ್ಪುರ ಬಿ ಜೆ ಪಿ ಆಡಳಿತಿರುವಂತಹ ಪ್ರದೇಶ, ಅಲ್ಲೂ ಸಹ ರೈಲ್ವೆ ಇಲಾಖೆ ಆ ಬಗ್ಗೆ ತನಿಖೆ ನಡೆಸಿ ಅದನ್ನ ಆರೋಪಿಗಳನ್ನು ಬಂಧಿಸುವಂತ ಕೆಲಸಗಳೆಲ್ಲ ಅಲ್ಲಿ ನಡೆದಿದೆ. ಅನಂತರ ಒಂದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪಾಕಿಸ್ತಾನ ಮೂಲದ ಒಂದು ಉಗ್ರಗಾಮಿ ಹೆಸರು ಹರ್ರತುಲ್ಲಾ ಬೋರಿ ಅನ್ನೋ ಒಂದು ವಿಡಿಯೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದನ್ನು ನೀವು ನೋಡಿರು, ರೈಲ್ವೆ ಹಲಿಗಳ ಮೂಲಕ ದರ್ಶನ ಮಾಡಿ. ಆ ರೀತಿಯ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿ ಫೇಸ್ ಮಾಡಬೇಕು ಅಂತ ಇಲ್ಲಿ ರಾಜಕೀಯ ಮಾಡುವಂಥದ್ದಿದೆಯಲ್ಲ. ಅದೇ ರೀತಿ ಮತ್ತೊಂದು ಘಟನೆ ನಡೀತು ಎಲ್ಲಿ ಅಂದರೆ, ಕುರುವಾಡಿ ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿ ಸ್ಲ್ಯಾಬ್ಗಳನ್ನು ರಿಮೂವ್ ಮಾಡಲಾಗಿತ್ತು. ಅದೇ ರೀತಿ ವಂದೇ ಭಾರತಿಗೆ ಸಬರಮತಿ ಜೋಧ್ಪುರ್ ಮಾರ್ಗದಲ್ಲಿ ಅಲ್ಲಿ ಕಲ್ಲುಗಳನ್ನು ಎಸೆಯಲಾಯಿತು. ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಬರ್ತಾ ಇತ್ತು, ದೇಶಾದ್ಯಂತ ಮಾಧ್ಯಮಗಳಲ್ಲಿ ಆಗಾಗ ವರದಿಯಾಗ್ತಾ ಇತ್ತು. ಅದನ್ನು ಒಂದು ರಾಜಕೀಯ ಪಕ್ಷದ ವಿರುದ್ಧವಾಗಿ ಮಾಡುವಂಥದ್ದು ಅಲ್ಲ, ಒಂದು ಸಮುದಾಯದ ವಿರುದ್ಧವಾಗಿ ಎತ್ತಿ ಕಟ್ಟುವಂಥದ್ದಲ್ಲ. ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಏನಂದರೆ, ಇದು ದೇಶದ ಸುರಕ್ಷತೆಯ ಪ್ರಶ್ನೆ. ಇಲ್ಲಿ ಎಲ್ಲರೂ ಒಂದಾಗಿ ಇದನ್ನು ಫೇಸ್ ಮಾಡಬೇಕಾಗಿದೆ.
ಯಾಕಂದ್ರೆ ಈ ರೀತಿಯ ಅಪಘಾತ ನಡೆದಾಗ ಅಲ್ಲಿ ಯಾರೋ ಒಂದು ಜಾತಿಯವರೋ ಒಂದು ಪಕ್ಷದವರೋ ಸಾಯುವಂಥದ್ದಲ್ಲ, ಇಡೀ ಜನಸಮೂಹವೇ ನಾಶವಾಗುವಂಥ ಸಾಧ್ಯತೆಗಳಿವೆ. ಆ ರೈಲಿನಲ್ಲಿ ಯಾರು ಇರ್ತಾರೆ ಅಂತ ಯಾರಿಗೆ ಗೊತ್ತಿಲ್ಲ. ಇಂಥದ್ರಲ್ಲಿ ವೇದವ್ಯಾಸ ಕಾಮತ್ರವರು ನೇರವಾಗಿ ಇಲ್ಲಿ ಕಾಂಗ್ರೆಸ್ ಅನ್ನು ಹೇಳಂತರೋದಿದೆಯಲ್ಲ, ಅದು ಅವರ ಒಂದು ರಾಜಕೀಯವಾಗಿ ಅವರ ಪ್ರಬುದ್ಧತೆಗೆ ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ ಅಂತ ನಾವು ಹೇಳೋದು. ವಲಸೆ ಕಾರ್ಮಿಕರ ಆರ್ ಪಿ ಎಫ್ ತನಿಖೆ ಮಾಡಿದ್ದು ಏನಿದೆ ರೈಲ್ವೆ ಪ್ರೊಟೆಕ್ಷನ್ ಬೋರ್ಡ್, ಅವರು ಮಾಹಿತಿ ಕೊಟ್ಟಿರುವಂಥದ್ದು ಅದೇ ರೀತಿ. ಏನಿಲ್ಲಿ ರೈಲ್ವೆ ಕಾರ್ಮಿಕರಲ್ಲಿ ಶೆಡ್ ಹಾಕಿದ್ದಾರೆ, ರೈಲ್ವೆ ಕಾರ್ಮಿಕರಲ್ಲ ವಲಸೆ ಕಾರ್ಮಿಕರು ಶೆಡ್ ಹಾಕಿದ್ದಾರೆ, ಅವ್ರ ಮಕ್ಕಳು ಆ ಪ್ರದೇಶದಲ್ಲಿ ಆಟ ಆಡ್ತಾ ಇದ್ರು, ಅಲ್ಲಿ ಜಲ್ಲಿಗಳನ್ನು ರಾಶಿ ಹಾಕಿರುವ ಸಾಧ್ಯತೆಗಳು ಪ್ರಾಥಮಿಕ ತನಿಖೆಯಿಂದ ಅವರಿಗೆ ಒಂದು ಆ ರೀತಿಯ ಸಂಶಯಗಳಿವೆ ಅಂದರೆ ಅದೇ ಜಲ್ಲಿಯನ್ನು ರಾಶಿ ಹಾಕಿರುವಂಥದ್ದಲ್ಲಿ ಬೇರೆ ಹೊರಗಡೆಯಿಂದ ತಂದಂಥದ್ದಲ್ಲ. ಹೀಗಾಗಿ ಆ ಬಗ್ಗೆ ತನಿಖೆ ನಡೀತಾ ಇದೆ. ನಾವು ಹೇಳ್ತಿರೋದು ಆ ತನಿಖೆ ಸಾಕಾಗೋದಿಲ್ಲ, ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲಿ ಏನಾದರೂ ದೇಶ ವಿರೋಧಿ ಕೃತ್ಯ ನಡೆದಿದೆ ಅವ್ರನ್ನ ಬಂಧಿಸುವಂಥ ಕೃತ್ಯ ಆಗಬೇಕು. ಜೊತೆಗೆ ಇದರಲ್ಲಿ ರಾಜಕೀಯ ಲಾಭ ಮಾಡುವಂಥ ಸಾಧ್ಯತೆಗಳಿದೆಯೋ ಅನ್ನೋ ಬಗ್ಗೆಯೂ ತನಿಖೆ ಆಗಬೇಕು. ಮೂರು ಆಯಾಮಗಳ ತನಿಖೆ ನಡೀಬೇಕು. ವಲಸೆ ಕಾರ್ಮಿಕರ ಮಕ್ಕಳು ಮಾಡಿದ್ದು ಹೌದೋ ಅಲ್ವೋ, ಅಲ್ಲ ದೇಶದ್ರೋಹಿಗಳು ಮಾಡಿದ್ದು ಹೌದೋ ಅಲ್ವೋ, ಅಲ್ಲ ಇದರಲ್ಲಿ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಇವತ್ತು ನೋಡಿ ಮಾಧ್ಯಮಗಳಲ್ಲಿ ಮಂಗಳೂರಿನ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇದರಿಂದ ರಾಜಕೀಯ ಲಾಭ ಪಡೆಯುವಂಥ ಪ್ರಯತ್ನಗಳು ನಡೆದಿರುವ ಕಾರಣ ಇದರಲ್ಲಿ ರಾಜಕೀಯ ಲಾಭ ಪಡೆಯುವಂಥ ಪ್ರಯತ್ನಗಳು ನಡೆದಿದೆಯೋ ಅನ್ನೋ ಬಗ್ಗೆ ಈ ಮೂರು ಆಯಾಮಗಳ ತನಿಖೆ ನಡೀಬೇಕು ಅನ್ನೋದು ನಮ್ಮ ಒತ್ತಾಯ.